ಅವರ ಒಂದು ಹೆಸರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಒಂದಷ್ಟು ಅಭಿಮಾನಿಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಾಕಷ್ಟು ಅನಾಥಾಶ್ರಮಗಳಿಗಾಗಿರ್ಬೋದು, ವಯಸ್ಸಾಗಿರುವಂತವ್ರಿಗಾಗಿರ್ಬೋದು, ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳು ನಡೀತಾ ಇದಾವೆ. ಸೊ ಅವರ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಅಲ್ಲೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡದೆ ಇಂಥ ಒಂದು ಅರ್ಥಪೂರ್ಣವಾದಂಥ ಕೆಲಸಕ್ಕೆ ಯೂಸ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೆಯದು. ಮನಸ್ಫೂರ್ತಿಯಾಗಿ ಮೊದಲನೇದಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೂ ನಾನು ಎಷ್ಟು ದೊಡ್ಡ ಅಭಿಮಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಟ್ಯಾಟ ಹಾಕ್ಸ್ಕೊಂಡಿದ್ದೀನಿ ಸುದೀಪ್ ಸರ್ದು. ಅಷ್ಟು ಎಷ್ಟೇ ಪೇನ್ ಇದ್ರು ಕೂಡ ಅವ್ರ ಪ್ರೀತಿ ಮುಂದೆ ಈ ಪೇನ್ ಎಲ್ಲ ಯಾವ ಲೆಕ್ಕನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದು ಆಚರಿಸ್ಕೊಳ್ತಿರೋದು ತುಂಬ ಖುಷಿ ಆಗ್ತದೆ. ಎಲ್ಲೋ ಹೋಗಿ ದುಡ್ಡು ವೇಸ್ಟ್ ಮಾಡೋದ್ರಿಂದ ನಾವು ಇವರಿಗೆಲ್ಲನೂ ಸಪೋರ್ಟ್ ಮಾಡಿ ಇವರಿಗೆಲ್ಲನೂ ಇನ್ನೂ ಜಾಸ್ತಿ ಜನ ಈ ಥರನೇ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಎಲ್ಲೋ ಹೋಗಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಕಿಚ್ಚನ ಅಭಿಮಾನಿಗಳಾಗಿ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿರೋಕ್ಕೆ ಇನ್ನೂ ಜಾಸ್ತಿ ಖುಷಿ ಇದೆ. ನಮ್ಮ ದೇವರು ಮನೆ ದೇವರು ಇದ್ದಂಗೆ. ಆಕ್ಚುಲಿ ನಾನು ಚೆನ್ನೈಯಿಂದ ಬಂದಿದ್ದೀನಿ. ಬಾಸ್ಗೆ ಬರ್ತಡೇಗೋಸ್ಕರ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿ ಎಲ್ಲೋ ಬ್ಯಾನರ್ ಹಾಕಿ ವೇಸ್ಟ್ ಮಾಡೋದ್ಕಿನ ಸೊ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ನಮ್ಮ ಅಣ್ಣ ಹತ್ರ ಬಂದ್ಬಿಟ್ಟು ಜನಸೇವೆ ಅಣ್ಣ ಹತ್ರ ಬಂದು ನಾವು ಇದೆಲ್ಲ ಮಾಡ್ತಾ ಇದ್ವಿ. ಸೊ ನಮ್ಮ ಕಿಚ್ಚ ಬಾಸ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.